श्री रामायण दर्शन महाकाव्य आरंभ आगे किष्किंधा संपुट मूरु संचिकेगळु मुगिद मेले याको महाकाव्य रचने निंतु होयितंते। महाकवि कुवेंपु अवरे इदन्नु तम्म आत्मकथन नेनपिन दोणियल्ली हेळिकोंडिद्दारे। महाकाव्य याको मुंदुवरियदे निंतंतह ओंदु दिन मगुवादंतह तेजस्वी तोट्टिलल्ली इद्दक्किद्दंतेये ಅಳುತ್ತಾನೆ। ತೇಜಸ್ವಿ ಅತ್ತದ್ದನ್ನು ಕೇಳಿದ ತತ್ಕ್ಷಣ ಕುವೆಂಪು ಅವರು ಏಕಳುವೆ ತೇಜಸ್ವಿ ಕಲ್ಪನೆ ಎರಂಕೆಯಂ ಏರಿಬಾ ನನ್ನೊಡನೆ ಅಂತ ಮಹಾಕಾವ್ಯದ ಕಿಷ್ಕಿಂಧಾ ಸಂಪುಟದ ನಾಲ್ಕನೆಯ ಸಂಚಿಕೆಯನ್ನು ಆರಂಭ ಮಾಡುತ್ತಾರೆ। ಅದು ಹೀಗೆ ಮುಂದುವರಿಯುತ್ತದೆ। ಕಳುವೆ ತೇಜಸ್ವಿ ಕಲ್ಪನೆಯರಂಕೆಯೋ ಏರಿಬಾ ನನ್ನೊಡನೆ ಕಾಣ್ಬುದೇನದೋವಲ್ಲಿ ಕಿಷ್ಕಿಂಧಗಿರಿವನ ಗುಹದ್ವಾರದೆಡೆಯಲ್ಲಿ ನಿಂದಿರ್ಪನೊರ್ವಹರ್ಯಕ್ಷವಕ್ಷಾನ್ವಿತಂ ವೃಷಭ ಸನ್ನಿಭಗಮನನ್ ಇಭ ಸಮದೃಢ ಶರೀರೀ ಮತ್ತೆ ಶತಪಥಂ ಅಲೆವನೇಕವಂ ಏಕಾಂಗೀ ವಾಲಿಯ ಸಹೋದರಂ ಸುಗ್ರೀವನಲ್ತೆ ಆವೋಜೋನ್ವಿತೋ ಬಿಲಮುಖದೊಳ್ ಏಂ ತಪಂಗೈವನೇ ಕಳೆದತ್ತು ಶತದಿನಂ ಕಳೆದತ್ತು ಶತರಾತ್ರಿ ದೀರ್ಘ ದಶ ದಶ ದಿನಂ ದೀರ್ಘ ದಶ ದಶ ರಾತ್ರಿ ದಿನರಾತ್ರಿ ರಾತ್ರಿ ದಿನ ಮನಿಷಂ ಗುಹಾಮುಖದಿ ವಾಲಿಯನುಜ ಅಂಗದೇನಾ ಪರಿವ್ರಾಜನು ವಾಲಿಯನುಜಂಗೆ ಅದೇನಾ ಪರಿವ್ರಾಜನಂ। ತೇಜಸ್ವಿ ಯಾಕೆ ಅಳುತ್ತಿದ್ದೀಯ? ಕಲ್ಪನೆಯ ರಕ್ಕೆಯನ್ನು ಏರಿ ನನ್ನೊಂದಿಗೆ ಬಾ। ಅದೋ ಅಲ್ಲಿ ಕಿಷ್ಕಿಂಧೆಯ ಬೆಟ್ಟದ ಮೇಲೆ ಗುಹಾದ್ವಾರದ ಎಡೆಯಲ್ಲಿ ಏನೋ ಕಾಣುತ್ತಾ ಇದೆಯಲ್ಲ, ಯಾರವನು? ಸಿಂಹದಂತೆ ಧೈರ್ಯಶಾಲಿ, ವೃಷಭ ಸನ್ನಿಭನಾದಂತಹ ಗಂಭೀರ ನಡೆಯುಳ್ಳವನು, ಆನೆಯಂತಹ ದೃಢ ಶರೀರಿ, ಯಾಕೆವನು ಶತಪಥ ನಡೆಯುತ್ತಾ ಇದ್ದಾನೆ? ಅವನು ಏಕಾಂಗಿಯಾಗಿ ಯಾಕೆ ಅಲ್ಲಿ ತಿರುಗುತ್ತಿರಬಹುದು? ಓಹೋ, ಅವನು ವಾಲಿಯ ಸಹೋದರನಾದ ಸುಗ್ರೀವನಲ್ಲವೇ? ತೇಜಶರೀರಿಯಾದಂತಹ ಈ ಸುಗ್ರೀವ ಗುಹಾದ್ವಾರದ ಬಿಲಮುಖದಲ್ಲಿ ತಪಸ್ಸನ್ನು ಮಾಡುತ್ತಿದ್ದಾನೇನು? ನೂರು ದಿನ ಹೀಗೆಯೇ ಕಳೆದಿದೆ, ನೂರು ರಾತ್ರಿ ಹೀಗೆಯೇ ಕಳೆದಿದೆ, ಗುಹಾಮುಖದಲ್ಲೇ ನಿಂತಿರುವಂತಹ ಈ ವಾಲಿಯ ತಮ್ಮನಾದ ಸುಗ್ರೀವನಿಗೆ ಅಣ್ಣನ ಮೇಲೆ ಎಂತಹ ಭ್ರಾತೃಭಕ್ತಿ! ಅವನ ಆ ಅಣ್ಣನ ಮೇಲಿನ ಪ್ರೀತಿ ಎಷ್ಟೊಂದು ఉన్నతవాదుదు. ನಿಶ್ಯಬ್ದಾಬ್ಧಿಯಾಳಕ್ಕೆ ಕಂತಿರ್ದುದೈ ಕಿಷ್ಕಿಂಧೇ
ಇರ್ದಕ್ಕಿರ್ದಂತೆ ಒಂದು ವೈರ ಭೈರವ ಅಟ್ಟಹಾಸಂ ಕೊಡಂಕೆಯಂ ಇರಿದುದು ಕಲಂಕಿದುದು ಪುರಮೌನಮಂ ಕಿವಿಗೆ ಕೆಪ್ಪು ಮಂತೆಯ ಬಗೆಗೆ ಬೆಪ್ಪು ಮೊದವಿರೆ ಜನಕೆ ಬಂದನು ಜನೇಂದ್ರನು ಆರಿಪುನಿಷೂದನ ವಾಲಿ ತನ್ನರ ಮನೆಯನುಳಿದು ತನ್ನ ತಂದೆಯ ಕೊಂದ ಮುನ್ನಿನ ಹಗೆಗೆ ತನ್ನ ನೊಕ್ಕುವ ಬಗೆಗೆ ಗರ್ಜಿಪ ಅಸುರನನ್ ಅರಿತನ್ ಆದುಂದು ಭಿಯಮಗಂ ಮಾಯಾವಿಯಂದು ದುಂದುಭಿಯ ದುಷ್ಕೃತಿಯಲ ನೀನೆಂದು ಪ್ರತ್ಯಟ್ಟ ಹಾಸಮಂ ಗರ್ಜಿಸುತೆ ಬೆನ್ನಟ್ಟಿದನ್ ಯಮೋಪಮಂ ಶಿಖರೋಪಮದ ಬಂಡೆ ಮಂಡೆಯ ಗದೆಯ ನೆತ್ತಿ ಬೆನ್ಬಲಮಾಗಿ ತನ್ನಣ್ಣನ ಒಡಲೇಯನೇ ಚರಿಸಿದನ್ನು ಸುಗ್ರೀವನು ಕಾಣಲಿರ್ವರನ್ ಎಳೆತಟಂ ಮಾಡಿ ನೆಲೆಗೊಯ್ದು ಕೊಲ್ಲಿಸುವೆನ್ ಎನ್ನವರ ಕೈಯಿಂದಂ ಈ ಮಹಾಕಪಿಕೇತನರನೆಂದು ಓಡಿದನ್ ಮಾಯಾವಿ ಅರೆಯೆಟ್ಟಿದನ್ ರೋಷವಶನ್ ಇಂದ್ರ ಸಂಭವಂ ವಾಲಿ ಬೆಂಬಲಂ ಸಂಚಲಿಸಿದನ್ ಸೂರ್ಯ ಸಂಭವಂ ಸುಗ್ರೀವಾ ಮೌನವಾಗಿ ಕಿಷ್ಕಿಂಧಾ ನಗರಿ ಮಲಗಿದೆ. ಆ ನೀರವ ಮೌನದ ಮಧ್ಯೆ ಇದ್ದಕ್ಕಿದ್ದಂತೆ ಭೈರವ ಅಟ್ಟಹಾಸ ಕಿವಿಗೆ ಅಪ್ಪಳಿಸಿದೆ. ಪುರದ ಮೌನ ಕದಡಿ ಹೋಗಿದೆ, ಕಳಂಕಿದೆ. ಜನ ಏನು ಮಾಡಬೇಕೆಂಬುದನ್ನೇ ತೋಚದೆ ದಿಗಿಲುಗೊಂಡಿದ್ದಾರೆ. ಅಲ್ಲಿಗೆ ದುಂದುಭಿ ಎನ್ನುವ ರಾಕ್ಷಸನ ಮಗನಾದ ಮಾಯಾವಿ ಅಟ್ಟಹಾಸವನ್ನು ಮಾಡುತ್ತಾ ಬಂದಿದ್ದಾನೆ. ಬಂದವನು ರಾಕ್ಷಸ ಮಾಯಾವಿ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದಾನೆ ಕಿಷ್ಕಿಂಧಾಪತಿಯಾದಂತಹ ವಾಲಿ. ತಂದೆಯನ್ನು ಕೊಂದ ಹಗೆಯನ್ನು ತೀರಿಸುವುದಕ್ಕಾಗಿ ದುಂದುಭಿಯ ದುಷ್ಕೃತಿಯೇ ಆಗಿರುವಂತಹ ಮಾಯಾವಿ ಬಂದಿರುವನಲ್ಲ ಎಂದು ತಿಳಿದು ಪ್ರತಿಯಾಗಿ ಅಟ್ಟಹಾಸವನ್ನು ಮಾಡಿ ಗರ್ಜಿಸಿ ಅವನಿಗೆ ಯಮಸದೃಶನಾಗಿ ಬೆನ್ನಟ್ಟಿ ಹೋಗುತ್ತಾನೆ ವಾಲಿ. ಬಂಡೆ ಮಂಡೆಯಾಕಾರದ ಗದೆಯನ್ನ ಎತ್ತಿ ರಾಕ್ಷಸನನ್ನು ಅಟ್ಟಿ ಓಡುತ್ತಿರುವಂತಹ ವಾಲಿಯನ್ನು ಬೆಂಬಲವಾಗಿ ತಮ್ಮನಾದ ಸುಗ್ರೀವನೂ ಕೂಡ ಅನುಸರಿಸಿದ್ದಾನೆ. ಆ ಮಹಾಕಪಿಕೇತನರಿರುವರು ರಾಕ್ಷಸನನ್ನು ಓಡಿಸುತ್ತಾ ಮುಂದೆ ಹೋದಂತೆ ಮಾಯಾವಿಯೂ ಕೂಡ ದೂರಕ್ಕೆ ಇವರನ್ನ ಎಳೆತಂದು ತನ್ನ ಶಕ್ತಿ ಸಾಮರ್ಥ್ಯದಿಂದ ಅವರನ್ನು ತನ್ನ ನೆಲೆಗೊಯ್ದು ಕೊಲ್ಲುತ್ತೇನೆಂದು ಭಾವಿಸುತ್ತಾನೆ. ಹೀಗೆ ರೋಷವಶದಿಂದ ಇಂದ್ರಸಂಭವನಾದ ವಾಲಿಯೂ ಅವನನ್ನು ಬೆಂಬಲಿಸಿ ಹೋಗುತ್ತಿರುವಂತಹ ಸೂರ್ಯಸಂಭವನಾದ ಸುಗ್ರೀವನೂ ಮಾಯಾವಿಯನ್ನು ಓಡಿಸುತ್ತಾ ಮುಂದೆ ಮುಂದೆ ಹೋಗುತ್ತಾರೆ. ಓಡುತ್ತಾ ಮಾಯಾವಿ ತಾಮೈಗೆರೆದನು ವೈಕನೆಯ ನುರ್ಗಿ ತೃಣ ಸಂಚನ್ನ ಧರಣಿಯ ಮಹಾಗುಹಾ ವಿವರಂ ನಿಲ್ಲಿಲ್ಲಿ ಸುಗ್ರೀವ,
ಅಸುರನಂ ಒಕ್ಕಿ ಬಹನ್ ಅನ್ನೆಗಂ ಬಿಲದ ಬಾಯೆಡೆಯಿರ್ದು ಕಾಯುತಿರ್. ಇಂತಾಣತಿಯ ನೊದರಿ ಆವಾಲಿವಾನರ ಮಹಾವೀರ ನಿರದೆ ನೆಗೆದನ್ ಬಿಲರ ಸಾತಲಕೆ ಕಾಯುತಿಹನು. ಅಣ್ಣನಾಣತಿಯಂತೆ ಸುಗ್ರೀವನು ಆ ಬಿಲದ್ವಾರಮಂ ಕಾಯುತಿಹನು. ನೂರ್ಪಗಲ್ ನೂರಿರುಳ್ ಉರುಳ್ದುವಾದೊಡಂ ಅಯ್ಯೋ ಅಣ್ಣನಂ ಕಾಣದೆಯೇ ಕಾತರಿಸುತ್ತಿರ್ಪನು. ಅದೋ ನೋಡಲ್ಲಿ ಕಿಷ್ಕಿಂಧಗಿರಿವನ ಗುಹಾದ್ವಾರದೆಡೆಯಲ್ಲಿ. ರಾಕ್ಷಸನಾದಂತಹ ಮಾಯಾವಿ ಓಡಿ 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 ಗುಹೆಯೊಂದರ ಒಳಗೆ ಅಡಗಿಕೊಳ್ಳುತ್ತಾನೆ. ಹಾಗೆ ಮಹಾಗುಹಾ ಮಂದಿರದ ಒಳಗೆ ಅಡಗಿದಂತಹ ರಾಕ್ಷಸನನ್ನು ಸಂಹರಿಸಿಯೇ ತೀರುತ್ತೇನೆಂದು ವಾಲಿ ಮುಂದುವರಿಯುತ್ತಾ ತಮ್ಮನಾದ ಸುಗ್ರೀವನಿಗೆ ಹೀಗೆ ಹೇಳುತ್ತಾನೆ. ತಮ್ಮ, ನಾನು ಗುಹಾಪ್ರವೇಶವನ್ನು ಮಾಡಿ ರಾಕ್ಷಸನನ್ನು ಸಂಹಾರ ಮಾಡಿ ಬರುತ್ತೇನೆ. ಅಲ್ಲಿಯವರೆಗೆ ಈ ಬಿಲದ ಬಾಯಲ್ಲಿ, ಗುಹಾದ್ವಾರದಲ್ಲಿ ನೀನು ಕುಳಿತುಕೊಂಡು ಕಾದಿರು ಎಂದು ಹೇಳಿ ವಾಲಿ ಗುಹೆಯ ಒಳಗೆ ಪ್ರವೇಶ ಮಾಡಿ ರಾಕ್ಷಸನೊಂದಿಗೆ ಹೋರಾಡಲು ಸನ್ನದ್ಧನಾಗುತ್ತಾನೆ. ಬಿಲದ ರಸಾತಳಕ್ಕೆ ಇಳಿದು ಮಾಯಾವಿಯೊಂದಿಗೆ ನೂರು ಹಗಲು ನೂರು ರಾತ್ರಿಯವರೆಗೂ ಕಾಳಗವನ್ನು ಕೊಡುತ್ತಾನೆ. ಇಷ್ಟೊಂದು ದೀರ್ಘಕಾಲಾವಧಿ ಸುಗ್ರೀವ ಗುಹಾದ್ವಾರದಲ್ಲೇ ಅಣ್ಣನ ಬರುವಿಕೆಗಾಗಿ ಕಾದು ಕುಳಿತುಕೊಂಡಿದ್ದಾನೆ. ಎಷ್ಟೊಂದು ಕಾತರ ನೋಡಿ ಆ ಸುಗ್ರೀವನಿಗೆ. ಕಿಷ್ಕಿಂಧೆಯ ಗಿರಿವನದ ಗುಹಾದ್ವಾರದೆಡೆಯಲ್ಲಿಯೇ ಅಣ್ಣ ಯಾವಾಗ ಬರುತ್ತಾನೆ, ಯಾವಾಗ ರಾಕ್ಷಸನ ಸಂಹಾರವಾಗುತ್ತದೆ ಎನ್ನುವಂತಹ ನಿರೀಕ್ಷೆಯಲ್ಲಿರ್ತಾನೆ. ಒಳಗಡೆ ಗುಹೆಯ ಒಳಗೆ ಕಾದಾಟ ಮುಂದುವರಿಯುತ್ತದೆ. ದಿನರಾತ್ರಿ ರಾತ್ರಿ ದಿನ ಮನೀಷಂ ಗುಹಾಮುಖದಿ ವಾಲಿಯನುಜಂ ಕಾಯ್ದನು. ಅಣ್ಣನಳಿವಂ ಮನದಿ ಶಂಕಿಸುತ್ತೆ ನಿಶ್ಚಯಿಸುತ್ತಿರೇ. ನೊರೆಯ ನೆತ್ತರಂ ಕಾರ್ದುದೈ ಗುಹೆಯ ಬಾಯಿ ಭೂಗರ್ಭದಾಳದಿಂ ಕಣ್ಣು ಕೈ ಕಾಲುದಿಸುವಂತೆ ವಾಲಿ ಮರಣಂ ಗೆತ್ತು ಪೆಣದಿನಿಗಳಿಗೆಂದು ಬಿಲದ ಬಾಯಿಗೆ ಗಿರಿಯ ಗುಂಡು ಹೆಬ್ಬಂಡೆಯ ನಿಡಿದು ಜಡಿದು ಬಲಿದಡಕಿ ಮರಳಿದನ್ ಕಿಷ್ಕಿಂಧೆಗೆ. ಮೇಲೆ ಕಟ್ಟಳೆಯಂತೆ ಸುಗ್ರೀವನು ಎರೆಯನಾದನ್ ಕಪಿಧ್ವಜ ಕುಲಕ್ಕೆ. ಮತ್ತೆ ಮೇದಿನಿಗೆ ನೂರು ಹಗಲು ನೂರು ಇರುಳು ಕಳೆದರೂ ಕೂಡ ಗುಹೆಯ ಒಳಗೆ ಕಾದಾಟ ನಿಲ್ಲದೇ ಇರುವಾಗ ಬಿಲದ ಬಾಗಿಲಲ್ಲಿ ಕುಳಿತಂತಹ ಸುಗ್ರೀವನಿಗೆ ಸಂದೇಹ, ತನ್ನ ಅಣ್ಣ ಏನಾದನೋ ಎಂಬಂತಹ ಶಂಕೆ, ಅಣ್ಣ ಸತ್ತೇ ಹೋದ ಎನ್ನುವಂತಹ ಶಂಕೆ ಬರಬರುತ್ತಾ
ನಿಶ್ಚಯದ ರೂಪವನ್ನು ತಳೆಯುತ್ತದೆ. ಕಾರಣ, ಗುಹೆಯ ಬಾಯಿಯಿಂದ ನೆತ್ತರಿನ ಹೊಳೆ ಹರಿಯತೊಡಗುತ್ತದೆ. ಈ ನೆತ್ತರ ನೊರೆಯನ್ನು ಕಂಡಂತಹ ಸುಗ್ರೀವನಿಗೆ ಇದು ತನ್ನ ಅಣ್ಣನಾದಂತಹ ವಾಲಿಯ ಮರಣ ಸೂಚಕ ಎನ್ನುವಂತಹ ಭಾವನೆ ಮೊಳೆಯುತ್ತದೆ. ಅದಕ್ಕೆ ಪೂರಕವಾಗಿ ಭೂಗರ್ಭದ ಆಳದಲ್ಲಿ ಆರ್ಭಟೆಯೊಂದು ಕೇಳುತ್ತದೆ. ಆ ಆರ್ಭಟೆಯನ್ನು ಕೇಳಿದಾಗ ಅದು ನಿರಾಕಾರದ ಊಹೆಗೂ ಕಣ್ಣು ಕೈ ಕಾಲುಗಳನ್ನು ಸೃಷ್ಟಿಸುವ ಹಾಗಿತ್ತು ಅಂತ ಕವಿ ಹೇಳ್ತಾರೆ. ಇನ್ನು ಬೇರೆ ದಾರಿ ಏನಿದೆ ಸುಗ್ರೀವನಿಗೆ? ವಾಲಿಯು ಮರಣ ಹೊಂದಿ ಅವನ ಶವದಿಂದ ರಕ್ತ ಹರಿದು ಬರುತ್ತಿದೆ ಎನ್ನುವುದನ್ನು ಊಹಿಸಿದ ತಕ್ಷಣವೇ ಸುಗ್ರೀವನಿಗೆ ಗತ್ಯಂತರವೇ ಇಲ್ಲ. ಗುಹೆಯ ದ್ವಾರಕ್ಕೆ ದೊಡ್ಡದಾದಂತಹ ಹೆಬ್ಬಂಡೆಯೊಂದನ್ನು ಜಡಿದು ಒಳಗಿರುವಂತಹ ರಾಕ್ಷಸ ಹೊರಬರದೇ ಇರುವ ತೆರನಂತೆ ಮಾಡಿ ಗಿರಿಯಿಂದ ಕಿಷ್ಕಿಂಧೆಗೆ ಹಿಂತಿರುಗಿ ಬರುತ್ತಾರೆ ಸುಗ್ರೀವ ಭಯಗ್ರಸ್ತನಾಗಿ. ಹಾಗೆ ಬಂದಂತಹ ಸುಗ್ರೀವ ಕಿಷ್ಕಿಂಧೆಯ ಕಪಿಧ್ವಜ ಕುಲಕ್ಕೆ ಒಡೆಯನಾಗುತ್ತಾನೆ, ಕಿಷ್ಕಿಂಧಾವನಿಗೆ ಅರಸನಾಗುತ್ತಾನೆ. ಹೀಗಿರುವಾಗ ಅತ್ತ ಅತ್ತಲಾರಿಪು ಭೈರವಂ ವಾಲಿ ಕದನದೊಳ್ ಒತ್ತಿ ಮುರಿದು ಮಾಯಾವಿಯೋ ಮತ್ತಿತ್ತಲ್ ಇಳೆಯತ್ತಲೈದಿದನ್ ಗೆಲ್ಸಿರಿಗೆ ತನ್ನ ತೋಳೊಡ್ಯಾಣವ ಮಾಡಿ ಪೊತ್ತುಯುವ ಮತ್ತ ಚಿತ್ತೋತ್ಸಾಹದ್ಯೂ ಬಂದನ್. ಆದೊಡೇಂ ಸುತ್ತಲೆತ್ತೆತ್ತಲುಂ ಕೆತ್ತ ಕಲ್ಗತ್ತಲೆಗೆ ಕಣ್ಬತ್ತಲಾದತ್ತು ಬಟ್ಟೆಗಾಣದೆ ಕಿನಿಸಿ ಹುಡುಕಿದನು ವಾನರು ಹುಡುಕಿ ತಡವಿದೊಡಹಾ ಬಂಡೆಗಳ ನೆಡವಿದನ್ ತೋರದಾದುದು ಹಾದಿ ಬಿಲದಾದಿ ತೋರದಾದುದು ಕೂಗಿದನ್ ಮುನಿದು ಕೆಚ್ಚನೆ ಕೆಚ್ಚು ಕೆಚ್ಚುರಿದು ಸುಗ್ರೀವನಂ ಗವಿಯದರುವಂತೆ ಕೂಗಿದನ್ ಮಾರೊರಲ್ದತ್ತು ತಾರ ಗ್ರೀವದಿಯೋ ಗುಹೆಯ ಗೋನಾಳಿ ಸುಗ್ರೀವನು ಉತ್ತರವನಾಲಿಸದೆ ಮತ್ತೆ ಮತ್ತೊರಲಿದನ್ ಅತ್ತ ಗುಹೆಯ ಒಳಗೆ ಕದನ ಭಯಂಕರನಾದಂತಹ ವಾಲಿ ಕಾಳಗದಲ್ಲಿ ಮಾಯಾವಿಯನ್ನು ಸಂಹಾರ ಮಾಡುತ್ತಾನೆ. ಮಾಯಾವಿಯನ್ನು ಕೊಂದು ವಿಜಯಲಕ್ಷ್ಮಿಗೆ ತನ್ನ ತೋಳುಗಳನ್ನೇ ಒಡ್ಯಾಣವನ್ನಾಗಿ ಮಾಡಿದನು. ಕಾವ್ಯಾಲಂಕಾರ ಹೇಗೆ ಮನೆ ಮಾಡಿದೆ ನೋಡಿ. ಗೆಲ್ ಸಿರಿಗೆ ತನ್ನ ತೋಳು ಒಡ್ಯಾಣಮಂ ಮಾಡಿ, ಬೇರೆ ಆಭರಣ ಕೊಡಲಿಕ್ಕೆಲ್ಲಿದೆ? ವಾಲಿಯ ಬಾಹುಗಳೇ ವಿಜಯ ಲಕ್ಷ್ಮಿಗೆ ಆಭರಣ ಸದೃಶವಾಗಿದೆಯಂತೆ. ಚಿತ್ತೋತ್ಸಾಹದಿಂದ ರಾಕ್ಷಸ ಸಂಹಾರದಿಂದ ವಾಲಿ ಗುಹೆಯಿಂದ ಹೊರಗೆ ಬರುವುದಕ್ಕೆ ಪ್ರಯತ್ನ ಪಡ್ತಾನೆ. ಎಲ್ಲಿದೆ ಬಾಗಿಲು? ಸುತ್ತ ನೋಡಿದರೆ ಕಗ್ಗತ್ತಲೆ, ಬತ್ತಲಾದ ಕಣ್ಣು. ಕಾವ್ಯದ ಶಬ್ದಾಲಂಕಾರ ನೋಡಿ, ಸುತ್ತಲ್ ಎತ್ತೆತ್ತಲೂ ಕೆತ್ತ ಕಲ್ ಗತ್ತಲೆಗೆ ಕಣ್ ಬತ್ತಲಾದತ್ತು. ವೃತ್ಯನುಪ್ರಾಸದ ಸೊಬಗಿನಿಂದ ಕತ್ತಲೆಯ ತೀವ್ರತೆಯನ್ನು
ಕಾವ್ಯ ಪರಿಣಾಮಕಾರಿಯಾಗಿ ಮೂಡಿಸ್ತದೆ. ಇಲ್ಲಿ ರಾಕ್ಷಸನೇನೋ ಸಂಹಾರಗೊಂಡ, ಆದರೆ ಆ ಗುಹೆಯ ಅಂತರಾಳದಿಂದ ಹೊರಗೆ ಬರುವ ಪರಿ ಹೇಗೆ? ವಾಲಿಗೆ ದಿಕ್ಕೇ ತೋಚುವುದಿಲ್ಲ. ತೋರದಾದುದು ಹಾದಿ, ಬಿಲದ ಮೂಲವೆಲ್ಲಿ, ಗುಹೆಯ ಬಾಗಿಲೆಲ್ಲಿ ಎನ್ನುವುದೇ ಅವನಿಗೆ ಅರ್ಥವಾಗುವುದಿಲ್ಲ. ಗಟ್ಟಿಯಾಗಿ ತನ್ನ ತಮ್ಮನಾದ ಸುಗ್ರೀವನನ್ನು ಕರೆಯುತ್ತಾನೆ. ಹಾಗೆ ಕರೆದಂತಹ ವಾಲಿಯ ಧ್ವನಿ ಇಡೀ ಗುಹೆಯ ಒಳಗೆ ಪ್ರತಿಧ್ವನಿಯಾಗಿ ಪರಿಣಮಿಸುತ್ತದೆ. ಇಡೀ ಗವಿಯೇ ಅದುರುವಂತೆ ಮಾಡುತ್ತದೆ. ತಾರಗ್ರೀವದಿಂದ ಸುಗ್ರೀವಾ ಎಂದು ಕರೆದಾಕ್ಷಣ ಗುಹೆಯ ಕೊರಳೇ ಪ್ರತಿಧ್ವನಿಸಿತೋ ಎನ್ನುವ ಹಾಗೆ ಆ ಮಾರ್ದನಿ ತರಂಗಾಂತರದಿಂದ ಕೇಳಿಸುತ್ತದೆ. ಆದರೆ ಏನು ಮಾಡೋಣ, ಸುಗ್ರೀವ ಅಲ್ಲಿ ಇರೋದಿಲ್ಲ. ಸುಗ್ರೀವನ ಮಾರುತ್ತರ ಬರುವ ಸಾಧ್ಯತೆಯೇ ಇಲ್ಲ. ವಾಲಿಯಂತೂ ಮತ್ತೆ ಮತ್ತೆ ಒರಲಿ ಕೂಗಿ ಕರೆಯುತ್ತಾನೆ. ಅದಕ್ಕೆ ಉತ್ತರ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಅವನಿಗೆ ಸಿಟ್ಟು ಬರುತ್ತದೆ. ಮದ ಹಸ್ತಿ ಬಲಯುತಂ ಹಸ್ತದಿಂ ಮಸ್ತಕದಿಂ ಅಂತೆ ಪದಗದೆಗಿಂದೆ ತಳ್ಳಿದನ್ ನೂಕಿದನ್ ಕುಟ್ಟಿದನ್ ಗುದ್ದಿದನ್ ಬೈದನ್ ಒದೆದನ್ ಕರೆದನ್ ಉರಿದನ್ ತಪಿಸಿ ಶಪಿಸಿ ಬಲಶಾಲಿ ವಾಲಿ ಕಂಬನಿಗರೆದನೈ ಕಡೆಗೆ ತಾರೆಯಂ ತನ್ನೊಲಿದ ಹದಿಬದೆಯ ನೀರಯಂ ನೆನೆದು ಕಂಬನಿಗರೆದನೈ ನೆನೆದುದೆ ತಡಂ ಸಂಚರಿಸಿದುದು ಮಿಂಚು ಧಮನಿ ಧಮನಿಯೊಳ್ ಉಜ್ವಲೋ ಬರಿದು ಕಪಿಕುಲಂ ಚಿಮ್ಮೇಳ್ದನತಿ ಬಲೋ ರುದ್ರಾಟಹಾಸದಿಂ ಕೂಗಿ ಗರ್ಜಿಸಿ ನುಗ್ಗಿದಂತಳ್ಳಿ ಶೀಶಯಂ ಕಾಯಿಸೆ ತಟಿಲ್ಲೆಂದು ಮುಚ್ಚಳಂ ಸಿಡಿವವೋಲ್ ಚಂಡವಾನರ ಗಂಡು ಗಂಡಕ್ಕೆ ಸಿಡುಲ್ದುದ ಬಂಡೆ ತೋರ್ದುದ ಕಂಡಿ ಅದೋ ಕಂಡುದ ಆಕಾಶ ಗುಹಾಂಧಕಾರದ ಒಳಗೆ ವಾಲಿಗೆ ಕೋಪೋದ್ರೇಕ ಉಂಟಾಗಿದೆ. ಮದಹಸ್ತಿ ಬಲಯುತನಾದಂತಹ ವಾಲಿ ತನ್ನ ಕೈಗಳಿಂದ ತಲೆಯಿಂದ ಕಾಲಿನಿಂದ ಸಿಕ್ಕಿ ಸಿಕ್ಕಿದಂತಹ ಗುಹೆಯ ಬಂಡೆಗಳನ್ನು ನೂಕುತ್ತಾನಂತೆ, ಕುಟ್ಟುತ್ತಾನಂತೆ, ಗುದ್ದುತ್ತಾನಂತೆ. ಕವಿ ಹೇಳ್ತಾರೆ, ಪದಗದೆಯಿಂದೆ ತಳ್ಳಿದನ್. ಅವನಿಗೆ ಬೇರೆ ಗದೆ ಇಲ್ಲ, ತನ್ನ ಪಾದವೇ ಗದೆಗೆ ಸಮಾನವಾದದ್ದು. ಆ ಪದಗದೆಯಿಂದ ತಳ್ಳಿ ನೂಂಕಿ ಕುಟ್ಟಿ ಗುದ್ದಿ ಒಮ್ಮೆ ಬೈದು ಮತ್ತೊಮ್ಮೆ ಒದೆದು ಕರೆದು ಉರಿದು ವಾಲಿಯ ಬೇರೆ ಬೇರೆ ಭಾವಗಳು ಹೀಗೆ ಪ್ರಕಟವಾಗುತ್ತವೆ. ತಪಿಸಿ ಶಪಿಸಿ ಬಲಶಾಲಿಯಾದಂತಹ ವಾಲಿ ಏನು ಮಾಡಿದರೂ ಗುಹೆಯಿಂದ ಹೊರಬರುವ ದಾರಿಯನ್ನು ಕಾಣದೆ ಕೊನೆಗೆ ಅಯ್ಯೋ ಹೀಗಾಯ್ತಲ್ಲ ಎನ್ನುವಂತಹ ದುಃಖಕ್ಕೆ ಶರಣಾಗುತ್ತಾರೆ. ಎರಡು ಹನಿ ಕಣ್ಣೀರು ಕೆಳಗುದುರುತ್ತದೆ. ಆ ಕ್ಷಣದಲ್ಲಿ ತನ್ನ ಮಡದಿಯಾದಂತಹ ತಾರೆಯ ನೆನಪು ವಾಲಿಯನ್ನು ಕಾಡುತ್ತದೆ. ಆ ಪತಿವ್ರತೆಯ ನೆನಪನ್ನು ಮಾಡಿಕೊಂಡು ತಾನು ಯಾವಾಗ ಅವಳನ್ನು ನೋಡುತ್ತೇನೆ,
ಈ ಗುಹೆಯಿಂದ ಹೇಗೆ ತಾನು ಹೊರಹೋಗಲು ಸಾಧ್ಯ ಅಂತ ಯೋಚಿಸುವ ಆ ಕಾಲಘಟ್ಟದಲ್ಲಿ ಹೆಂಡತಿಯ ನೆನಪಾದುದೇ ತಡ ಸಂಚರಿಸಿದುದು ಮಿಂಚು ಧಮನಿ ಧಮನಿಯಲಿ ಅಂತ ಕವಿ ಹೇಳ್ತಾರೆ. ಗಂಡು ಸಾದವನಿಗೆ ಪ್ರೀತಿಪಾತ್ರಳಾದಂತಹ ಹೆಂಡತಿ ನಿಜವಾದಂತಹ ಸ್ಫೂರ್ತಿಯ ಚಿಲುಮೆ. ಹೆಂಡತಿಯ ನೆನಪಾದ ತಕ್ಷಣವೇ ವಾಲಿ ಚಿಮ್ಮನೆ ಎದ್ದು ರುದ್ರಾಟ್ಟಹಾಸವನ್ನು ಗೈದು ಕೂಗಿ ಗರ್ಜಿಸಿ ನುಗ್ಗುತ್ತಾನಂತೆ ಆ ರಭಸಕ್ಕೆ. ಗುಹೆಯ ಬೃಹತ್ ಬಂಡೆಯೊಂದು ಸಿಡಿದು ಪುಡಿಯಾಗುತ್ತದೆ. ಸೀಸೆಯೊಂದನ್ನು ಕಾಯಿಸಿದಾಗ ಹೇಗೆ ಅದರ ಮುಚ್ಚಳ ತಟಿಲ್ಲೆಂದು ಸಿಡಿದು ದೂರ ಹಾರುತ್ತದೆಯೋ ಹಾಗೆ ಗುಹೆಯ ಬೃಹತ್ ಬಂಡೆ ಪುಡಿಯಾಗುತ್ತದೆ. ಆಗ ಹೊರಗೆ ಆಕಾಶದ ಬೆಳಕು ಕಾಣುತ್ತದೆ. ತೋರ್ದುದ ಕಂಡಿ ಅದು ಕಂಡುದ ಆಕಾಶ. ಕಾವ್ಯದ ಪ್ರತಿಮೆ ನೋಡಿ, ವಿಸ್ತಾರವಾದಂತಹ ಆಕಾಶವನ್ನು ಬೆಳಕನ್ನು ಕಾಣುವುದರ ಮೂಲಕ ವಾಲಿ ಜೀವನಕ್ಕೆ ಒಂದು ಅರ್ಥ ಇದೆ ಎನ್ನುವುದನ್ನು ಗ್ರಹಿಸ್ತಾನೆ. ಕಷ್ಟದ ಗುಹೆಯ ಅಂಧಕಾರದಿಂದ ಹೊರಗೆ ಬರುವಂತಹ ದಾರಿ ಅವನಿಗೆ ತೋರುತ್ತದೆ. ಹಾಗೆ ಅವನು ಅಲ್ಲಿಂದ ಹೊರಹೊಮ್ಮುತ್ತಾನೆ. ಹೊರಹೊಮ್ಮಿದನೋ ವಾಲಿ ಸುಗ್ರೀವನಂ ಹುಡುಕಿ, ಕಾಣದೆಯೇ ತುಟಿಗಚ್ಚಿದನ್ ರಕ್ತ ಸೋರ್ವಂತೆ, ಗಿರಿ ನಡುಗೆ ಗರ್ಜನೆಗೆ ಧರೆ ನಡುಗೆ ಪದಹತಿಗೆ ಸಿಡಿಲುಳ್ಕೆಯಾಗಿ ಹೊಕ್ಕನ್ ವಾಲಿ ಬಿದಿಗೆಟ್ಟ ಕಿಷ್ಕಿಂಧೆಗೆ ಹೊಕ್ಕನ್ ವಾಲಿ ತನ್ನರಸಿ ತಾರೆಯನ್ ಅರಸಿದನ್ ತಪಂಬಡುತಿರುದಳಂ ಕಂಡನ್ ಅರಿತನ್ ಕುಮಾರನಿಂ ಸುಗ್ರೀವನ್ ಅರಸುಗೈವಂದಮಂ ಕರೆಸಿದನ್ ತನ್ನವರನೆಲ್ಲರಂ ಹೇಳಿದನು ತಾಂ ಪಟ್ಟುದಂ ಪಾಡೆಲ್ಲಮಂ ಕರುಣೆ ಕಿಡಿದೋರೆ ಕೇಳ್ದರಿಗೆ ಸಾರಿದನು ಸೋದರ ದ್ರೋಹಿ ಎಂದು ಅನುಜನಂ ಹೊರಿಸಿದನು ರಾಜವಿದ್ರೋಹದ ಅಪರಾಧಮಂ ರೋಷ ಪ್ರತೀಕಾರ ಛಲಬಲಾನ್ವಿತನಾಗಿ ನಡೆದನೋ ಲಗಕ್ಕೆ ಸುಗ್ರೀವನ ಗುಹೆಯಿಂದ ಹೊರಗೆ ಬಂದ ತತ್ಕ್ಷಣ ವಾಲಿ ತಮ್ಮನಾದ ಸುಗ್ರೀವನೆಲ್ಲಿದ್ದಾನೆ ಎಂದು ಹುಡುಕುತ್ತಾನೆ. ಆದರೆ ಸುಗ್ರೀವ ಅಲ್ಲಿ ಕಾಣೋದಿಲ್ಲ. ವಾಲಿಗೆ ಆಶ್ಚರ್ಯ ಉಂಟಾಗುತ್ತದೆ. ಅಚ್ಚರಿಯಿಂದ ತುಟಿ ಕಚ್ಚಿ ಅವನ ತುಟಿಯಲ್ಲಿ ಗಾಯ ಉಂಟಾಗುತ್ತದೆಯಂತೆ. ಸುಗ್ರೀವನಿಲ್ಲದೇ ಇರುವುದನ್ನು ಅರಿತಂತಹ ವಾಲಿ ಗರ್ಜಿಸಿದಾಗ ಪರ್ವತವೇ ಕಂಪಿಸುತ್ತದೆ, ಪದಾಘಾತಕ್ಕೆ ಭೂಮಿಯೇ ನಡುಗುತ್ತದೆ. ಮತ್ತಷ್ಟು ಕ್ರೋಧಾನ್ವಿತನಾದಂತಹ ವಾಲಿ ಕಿಷ್ಕಿಂಧಾ ಪಟ್ಟಣಕ್ಕೆ ಪ್ರವೇಶ ಮಾಡ್ತಾನೆ. ಕವಿ ಹೇಳ್ತಾರೆ, ಬಿದಿಗೆಟ್ಟ ಕಿಷ್ಕಿಂಧೆಗೆ ಸಿಡಿಲುಳುಕೆಯಾಗಿ ವಾಲಿ ಹೊಕ್ಕ. ಬಿದಿಗೆಟ್ಟ ಕಿಷ್ಕಿಂಧೆ, ಕಿಷ್ಕಿಂಧಾ ನಗರದ ಭವಿಷ್ಯದ ಭಯಾನಕತೆಯನ್ನು ಇದು ಸೂಚಿಸುವ ಹಾಗಿದೆ.
ಉಲ್ಕಾಪಾತದಂತೆ ವಾಲಿ ಕಿಷ್ಕಿಂಧೆಯನ್ನು ಪ್ರವೇಶಿಸಿದ ಎನ್ನುವಂತಹ ಮಾತಿನಲ್ಲಿಯೇ ಮುಂದಾಗುವ ಅನಾಹುತವನ್ನು ಕವಿ ಧ್ವನಿಸುತ್ತಾರೆ. ಹಾಗೆ ಬಂದಂತಹ ವಾಲಿ ನೇರವಾಗಿ ತನ್ನ ಅರಮನೆಯ ಒಳಸೇರಿ ಮಡದಿಯಾದಂತಹ ತಾರೆಯನ್ನು ಹುಡುಕುತ್ತಾನೆ. ತಾರಾದೇವಿಯಾದರೂ ಧ್ಯಾನಸ್ಥಿತಿಯಲ್ಲಿರುವುದನ್ನು ನೋಡಿ ಸುಗ್ರೀವನೆಲ್ಲಿದ್ದಾನೆ ಎನ್ನುವಂತಹ ಹುಡುಕಾಟಕ್ಕೆ ವಾಲಿ ತೊಡಗುತ್ತಾನೆ. ಆಗ ಮಗನಾದಂತಹ ಅಂಗದನಿಂದ ಸುಗ್ರೀವನು ದೊರೆಯಾಗಿದ್ದಾನೆನ್ನುವಂತಹ ವಿಚಾರ ತಿಳಿಯುತ್ತದೆ. ಕಿಷ್ಕಿಂಧೆಯಲ್ಲಿರುವಂತಹ ಎಲ್ಲ ನಾಗರಿಕರಿಗೆ ಪ್ರಜಾವರ್ಗಕ್ಕೆ ತನ್ನ ಪಟ್ಟ ಪಾಡನ್ನು ತಿಳಿಸಿ ಸುಗ್ರೀವನು ಮಾಡಿರುವಂತಹ ದ್ರೋಹವನ್ನು ವಿವರಿಸುತ್ತಾನೆ. ಕೇಳಿದವರೆಲ್ಲರಿಗೂ ಕೂಡ ಅನುಕಂಪ ಉಂಟಾಗುತ್ತದೆ. ಸುಗ್ರೀವ ಸೋದರ ದ್ರೋಹಿ ಎನ್ನುವುದನ್ನು ವಾಲಿ ಸಾರಿ ಹೇಳಿ ರಾಜದ್ರೋಹದ ಅಪರಾಧವನ್ನು ಸುಗ್ರೀವನ ಮೇಲೆ ಹೊರಿಸಿ ಪ್ರತೀಕಾರ ಸಾಧನೆಗಾಗಿ ರೋಷಾನ್ವಿತನಾಗಿ ಆ ಸುಗ್ರೀವನನ್ನೇ ಪ್ರಶ್ನಿಸಬೇಕೆಂದು ಓಲಗಕ್ಕೆ ನಡೆದು ಬಿಡುತ್ತಾನೆ. ಅಲ್ಲಿ ಸಿಂಹಾಸನದಲ್ಲಿ ಸಾತ್ವಿಕ ರೂಪನಾದಂತಹ ಸುಗ್ರೀವನಿರುವುದನ್ನು ಕಾಣುತ್ತಾನೆ. ಸಾತ್ವಿಕಂ ಸುಗ್ರೀವನು ಅತಿಹರ್ಷ ವಿಸ್ಮಿತಂ ವಾಲಿಯಂ ಕಂಡೊಡನೆ ಸಿಂಹಾಸನವನೊತ್ತು ಬಿಸುಟೆದ್ದು ಬಂದು ಅಪ್ಪಿದನ್ ಬಂದೆಯಾಯೆನುತೆ ಬಂದಪ್ಪಿದನ್ ಪ್ರೀತಿಯಂ ತೊದಲು ತೊದಲಾಡಿ ಕೆಲಂ ತಳ್ಳಿದಂ ತಮ್ಮನಂ ವಾಲಿ ನೀಚನೆ ಕಪಟಿ ಸೋದರ ದ್ರೋಹದಿಂ ರಾಜ ವಿದ್ರೋಹದಿಂ ಪತಿತನಾಗಿಹ ಪಾಪಿ ಮರಣಮೆ ನಿನಗೆ ಶಿಕ್ಷೆ ಮೇಣ್ ಕ್ಷಮೆಗೇಳ್ದೊಡಂ ದೇಶಚ್ಯುತಿಯ ಭಿಕ್ಷೆ ನಡೆದ ದಿಟ ಒರೆಯಲ್ಕೆ ಸುಗ್ರೀವನೆಳಸುತ್ತಿರೇ ಎಲವೆಲವೋ ಸಾಲ್ಗುಂ ಈ ಕಥೆಯ ಕಪಟಂ ಕೇಳ್ದೆನೆಲ್ಲಮಂ ಸಾಲ್ಗುಂ ಈ ಕಥೆಯ ಕಪಟಂ ರವಿಸುತಂ ನೋಡಿದನು ಸನ್ಮಿತ್ರನಂ ಅಂಜನಾ ಪುತ್ರನಂ ಅಣ್ಣನಾದ ವಾಲಿಯನ್ನು ಕಂಡ ತತ್ಕ್ಷಣ ಸುಗ್ರೀವನಿಗೆ ಅತ್ಯಂತ ಹರ್ಷ ಉಂಟಾಗುತ್ತದೆ. ಸಿಂಹಾಸನದಿಂದ ಕೆಳಗೆ ಇಳಿದು ಬಂದಂತಹ ಸುಗ್ರೀವ ಅಣ್ಣಾ ಬಂದೆಯಾ ಎನ್ನುವಂತಹ ಪ್ರೀತಿಯ ಮಾತನ್ನಾಡಿ ಹತ್ತಿರ ಹೋಗ್ತಾನೆ, ಆಲಿಂಗಿಸುತ್ತಾನೆ ಅಣ್ಣನನ್ನು. ಆದರೆ ಅವನ ಪ್ರೀತಿಯ ಆಲಿಂಗನವನ್ನು ಸ್ವೀಕರಿಸುವಂತಹ ಸ್ಥಿತಿಯಲ್ಲಿ ವಾಲಿ ಇರೋದಿಲ್ಲ. ಕ್ರುದ್ಧನಾದಂತಹ ವಾಲಿ ಸುಗ್ರೀವನನ್ನು ಬೈದು ಭಂಗಿಸುತ್ತಾನೆ. ನೀಚ, ಕಪಟಿ, ಸೋದರ ದ್ರೋಹದಿಂದ ರಾಜದ್ರೋಹವನ್ನು ಮಾಡಿರುವಂತಹ ಪಾತಕಿ, ನಿನಗೆ ಯಾವ ಶಿಕ್ಷೆ ಹೇಳು? ಮರಣವೇ ನಿನಗೆ ಸರಿಯಾದಂತಹ ಶಿಕ್ಷೆ. ನೀನು ಕ್ಷಮೆಯನ್ನು ಕೇಳಿದರೂ ದೇಶಚ್ಯುತಿಯ ಭಿಕ್ಷೆಯನ್ನಾದರೂ ಇತ್ತೇನೆ ವಿನಃ ನಿನ್ನ ಸೋದರ ಪ್ರೀತಿಯ ಆಲಿಂಗನವನ್ನು ಸ್ವೀಕರಿಸಲಾರೆ ಎಂದು ಅಬ್ಬರಿಸುತ್ತಾನೆ. ಸುಗ್ರೀವ ನಡೆದ ಸತ್ಯವನ್ನು ವಿಜ್ಞಾಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತಾನೆ. ಸತ್ಯ ಘಟನೆ ಏನು? ತಾನು ಯಾವ ಭಾವನೆಯಿಂದ ಗುಹಾದ್ವಾರದಿಂದ ಕಿಷ್ಕಿಂಧೆಗೆ ಮರಳಿದೆ ಎನ್ನುವಂತಹ ಸಂಗತಿಯನ್ನು ವಿವರಿಸಲು ಪ್ರಯತ್ನಪಟ್ಟರೂ
ಅದಕ್ಕೆ ಅವಕಾಶ ಕೊಡುವುದಿಲ್ಲ ವಾಲಿ. ಎಲ್ಲ ಸಾಕು ನಿನ್ನ ಕಪಟದ ಕಥೆ, ಎಲ್ಲವೂ ನನಗೆ ಅರ್ಥವಾಗುತ್ತದೆ ಎಂದು ಗರ್ಜಿಸಿ ಅವನು ಮಾತಾಡದಂತೆ ಮಾಡುತ್ತಾನೆ. ಆಗ ಸುಗ್ರೀವ ತನ್ನ ಆತ್ಮೀಯನಾದಂತಹ ಆಂಜನೇಯನ ಕಡೆಗೆ ನೋಡುತ್ತಾನೆ. ಕಾರ್ಯಪಟು ಮಿತಭಾಷಿ ವಾಕ್ಯ ಕೋವಿದನವಂ ವಾಲಿಯಂ ಕುರಿತು ಹೇ ಕಪಿವೀರ ವೈರದಿಂ ಧರ್ಮ ಸಾಧನೆಯಾಗದೈ ನಂಬು ಸೋದರನ ನುಡಿಗಳಂ ನಂಬು ಸೋದರನ ನುಡಿಗಳಂ ನೀ ನಳಿದೆ ಎಂದಂತೂ ಕಲ್ಮುಚ್ಚಿ ಬಂದನಲ್ಲದೆ ಬೇರೆ ಬಗೆ ಏನು ಮಂ ಕಾಣೆ ನನ್ನಿಗೆ ಬಲಮೆ ಸಾಕ್ಷಿ ಎಂಬುದಾಗಿರೇ ನಿನ್ನ ಮತಂ ಎನಗದುಂ ಸಮ್ಮತಂ ನೋಳ್ಪಂ ಎನೆ ಕೇಳ್ದು ಸುಗ್ರೀವನ್ ಆಗದಾಗದು ಸಮೀರ ಕುಮಾರ ತಗದೆನಗೆ ಭ್ರಾತೃಕಲಹಂ ತಾಂ ದೇಶ ನಾಶಕಂ ಭ್ರಾತೃಕಲಹಂ ತಾಂ ದೇಶ ನಾಶಕಂ ಕೇಳ್ದನ್ ಆಕ್ರೋಧಾಂಧವಾಲಿ ಸುಗ್ರೀವನಂ ಮೇಣವನ ಕೆಳೆಯರಂ ನಾಡಿನಾಚೆಗೆ ನೂಂಕಿ ಬಲ್ಮೆಯಿಂದಟ್ಟಿದನ್ ಒಡವೋಗಲೀಯದೆಯೇ ಸೆರೆಯಿಟ್ಟನನುಜ ಸತಿರುಮೆಯಂ ಪ್ರತೀಕಾರ ಬುದ್ಧಿಗೆ ಎಲ್ಲಿಹುದೆಲ್ಲೇ ಅಂಜನಾ ಪುತ್ರನಾದಂತಹ ಹನುಮಂತ ಪರಿಪೂರ್ಣ ವ್ಯಕ್ತಿತ್ವವುಳ್ಳವನು, ಕಾರ್ಯಪಟು, ಮಿತಭಾಷಿ, ಸಂವಹನ ಕೌಶಲಿ, ಸಂವಹನ ಕುಶಲಿ, ವಾಗ್ಮಿ. ಅವನೆಡೆಗೆ ಸುಗ್ರೀವ ನೋಡಿದ ತತ್ಕ್ಷಣ ಅವನ ಪರವಾಗಿ ವಾಲಿಯನ್ನು ಕುರಿತು ಆಂಜನೇಯ ಮಾತಾಡುತ್ತಾನೆ. ವಾಲಿ, ಕಪಿವೀರ, ವೈರದಿಂದ ಧರ್ಮ ಸಾಧನೆ ಆಗುವುದಿಲ್ಲವಪ್ಪ. ತಮ್ಮನಾದಂತಹ ಸುಗ್ರೀವನ ಮೇಲೆ ಯಾಕೆ ಈ ರೀತಿಯ ದ್ವೇಷ ಭಾವ? ಸಹೋದರನ ಮಾತನ್ನು ನಂಬು, ನಿನಗೆ ದ್ರೋಹ ಬಗೆಯಬೇಕು ಎನ್ನುವುದು ಅವನ ಉದ್ದೇಶವಲ್ಲ. ಗುಹಾಂತರಾಳದಲ್ಲಿ ನೀನು ರಾಕ್ಷಸನೊಂದಿಗೆ ಕಾದಾಡುತ್ತಿರುವಾಗ ನೀನೇ ಸತ್ತೆ ಎಂದು ಭಾವಿಸಿ ರಾಕ್ಷಸನಿಂದ ಸಂರಕ್ಷಣೆಯನ್ನು ಪಡೆದುಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಗುಹಾದ್ವಾರಕ್ಕೆ ಕಲ್ಲನ್ನು ಜಡಿದು ಬಂದನೇ ವಿನಾ ಬೇರೆ ಉದ್ದೇಶದಿಂದ ಅವನು ಹಾಗೆ ಮಾಡಿದ್ದಲ್ಲವಪ್ಪ ಎಂದು ಹೇಳಿದ ಆಂಜನೇಯ ಕೊನೆಗೊಂದು ಮುಖ್ಯವಾದ ಮಾತನ್ನು ಹೇಳ್ತಾನೆ. ಸ್ನೇಹಕ್ಕೆ ಶಕ್ತಿಯೇ ಸಾಕ್ಷಿ ಎಂದಾದರೆ ನೀನು ಹೇಳಿದಂತೆಯೇ ಆಗಲಿ, ನೋಡೋಣ ಎನ್ನುತ್ತಾನೆ. ಆದರೆ ಪರಸ್ಪರ ಕಾದಾಡುವ ಈ ಸೂಚನೆಗೆ ಸುಗ್ರೀವ ಸಹಮತವನ್ನು ವ್ಯಕ್ತಪಡಿಸುವುದಿಲ್ಲ, ಭ್ರಾತೃಕಲಹಕ್ಕೆ ಅವನು ಸಮ್ಮತಿಸುವುದಿಲ್ಲ. ಸಹೋದರರ ನಡುವೆ ನಡೆಯುವ ಹೋರಾಟ ಸಮಸ್ತ ದೇಶವನ್ನೇ ಸರ್ವನಾಶ ಮಾಡುತ್ತದೆ ಎನ್ನುವುದು ಅವನ ಇಂಗಿತ. ಹಾಗಾಗಿ ಸುಗ್ರೀವ ಅದಕ್ಕೆ ಸಮ್ಮತಿಸುವುದಿಲ್ಲ. ಆದರೆ ವಾಲಿ ಆ ಕೂಡಲೇ
ಸುಗ್ರೀವನನ್ನು, ಸುಗ್ರೀವನ ಅತ್ಯಂತ ಆಪ್ತರಾದ ಕೆಲವು ಗೆಳೆಯರನ್ನು ಕಿಷ್ಕಿಂದೆಯಿಂದ ಹೊರಗಟ್ಟಿ ಬಿಡುತ್ತಾನೆ. ಇಲ್ಲಿ ಅವರು ಇರಬಾರದು ಎನ್ನುವುದು ಅವನ ನಿರ್ಧಾರವಾಗಿತ್ತು. ಆದರೆ ಮಿತ್ರರೊಂದಿಗೆ ಸುಗ್ರೀವನನ್ನು ರಾಜ್ಯಭ್ರಷ್ಟನನ್ನಾಗಿಸಿದಂತಹ ವಾಲಿ ಸುಗ್ರೀವ ಪತ್ನಿಯಾದಂತಹ ರುಮೆಯನ್ನು ಮಾತ್ರ ಕಳುಹಿಸುವುದಿಲ್ಲ, ಆಕೆಯನ್ನ ಕಿಷ್ಕಿಂಧೆಯಲ್ಲಿಯೇ ಸೆರೆಯಲ್ಲಿಡುತ್ತಾನೆ. ಒಡವೋಗಲೀಯದೆಯೇ ಸೆರೆಯಿಟ್ಟನ್ ಅನುಜ ಸತಿ ರುಮೆಯಂ, ತಮ್ಮನ ಹೆಂಡತಿಯನ್ನ ಕಿಷ್ಕಿಂಧಾ ನಗರದ ಒಳಗೆ ಬಂಧನದಲ್ಲಿ ಇಡುವಂತಹ ವಾಲಿಯ ಮನಸ್ಸು ಎಂತಹುದು! ಎಷ್ಟು ವಿಚಿತ್ರವಾದದ್ದು ನೋಡಿ. ಕವಿ ಹೇಳ್ತಾರೆ, ಪ್ರತೀಕಾರ ಬುದ್ಧಿಗೆಲ್ಲಿಹುದೆಲ್ಲೇ, ಸೇಡಿನ ಮನೋಭಾವ ಇದೆಯಲ್ಲ, ಇಂತಹ ಮನೋಭಾವಕ್ಕೆ ಎಲ್ಲೇ ಇಲ್ಲ. ಮುಂದೆ ರಾಜ್ಯಚ್ಯುತಂ ನೆಲವನುಳಿದೊಡಂ ಒಲವನುಳಿಯಲಾರದೆ ವಿರಹಿ ಸುಗ್ರೀವನು ಎಂತಾದೊಡಂ ರುಮೆಯನುಯ್ಯಲ್ಕೆ ಗೈದ ಸಾಸಂ ವಿಫಳಮಾದುದು. ಅಲ್ಲದೆ ವಾಲಿ ಬೇಂಟೆಯಾಡಿದನವನನು ವಾಲಿ ಬೇಂಟೆಯಾಡಿದನು ಅವನನು ಎಲ್ಲಿಯೂ ನಿಲಗೊಡದೆ ಬೇಂಟೆಯಾಡಿದನು. ಕಡೆಗೋಡಿದನ್ನು ಋಷ್ಯಮೂಕಕ್ಕೆ ಮತಂಗ ಮುನಿ ಶಾಪದಿಂ ವಾಲಿ ದುರ್ಗಮವಾದ ಮಾತಂಗವನ ಮೇಘಲಾ ಶೈಲ ಶೃಂಗಕ್ಕೆ ಸುತ್ತುಂ ಮತಂಗವನ ಮತ್ತಲೂ ಆ ಪರ್ವತ ತರಂಗ ಕೃತ ರಂಗ ವಿರಚಿತ ರಮ್ಯ ಕಂದರದಿ ಪರಿದುದು ತರಂಗಿಣಿ ತುಂಗಭದ್ರೇ ತುಂಗಭದ್ರೆ ಪರಿಯುತಿರಲು ಅದ್ರಿಬಾಹುವ ಪರಿಶ್ವಂಗದಿಂ ತಡೆದು ತುಂಬುತ್ತ ಉಬ್ಬಿ ಹಬ್ಬುತ್ತೇ ಗಿರೀಶಂಗೆ ಹಡೆದ ಹಂಪೆಯ ಸರೋವರ ಸುಂದರಿಯನಿತು ನೃಪ ಸಮುದ್ರನ ನೆರೆಯ ನಡೆದಳ್ ನದಿಯವನಿತೆ ಸುಗ್ರೀವ ಈಗ ರಾಜ್ಯಭ್ರಷ್ಟ. ವಾಲಿ ಅವನನ್ನು ಕಿಷ್ಕಿಂಧೆಯಿಂದ ಹೊರಗಟ್ಟಿದ್ದಾನೆ. ಆದರೆ ಅವನ ಹೆಂಡತಿಯಾದಂತಹ ರುಮೆ ಕಿಷ್ಕಿಂಧೆಯಲ್ಲಿದ್ದಾಳೆ. ಸುಗ್ರೀವನಿಗೆ ನೆಲವನ್ನು ಕಳೆದುಕೊಂಡ ದುಃಖಕ್ಕಿಂತಲೂ ಮಿಗಿಲಾಗಿ ಒಲವನ್ನು ಕಳೆದುಕೊಂಡಂತಹ ದುಃಖ. ಕವಿ ಹೇಳ್ತಾರೆ, ನೆಲವನುಳಿದೊಡಂ ಒಲವನುಳಿಯಲಾರದೆ. ನೆಲವನ್ನು ಕಳೆದುಕೊಂಡರೂ ಒಲವನ್ನು ಕಳೆದುಕೊಳ್ಳಲಾರದೆ ಸತೀವಿರಹದಿಂದ ಸುಗ್ರೀವ ಬಳಲುತ್ತಾನೆ. ಅಂತಹ ಸುಗ್ರೀವನಿಗೆ ಹೇಗಾದರೂ ಮಾಡಿ ತನ್ನ ಪತ್ನಿಯನ್ನು ಸಂಪಾದಿಸಬೇಕು ಎನ್ನುವಂತಹ ಇಚ್ಛೆ. ಅದಕ್ಕಾಗಿ ಅವನು ಅದೆಷ್ಟು ಬಾರಿ ಪ್ರಯತ್ನಿಸಿದರೂ ವಾಲಿಯ ಪರಾಕ್ರಮದ ಎದುರು ಅವನ ಆಟ ನಡೆಯುವುದಿಲ್ಲ. ಎಷ್ಟು ಬಾರಿ ಅವನು ಸಾಹಸವನ್ನು ತೋರಿದರೂ ಅದು ವಾಲಿಯಿಂದಾಗಿ ವಿಫಲವಾಗುತ್ತದೆ. ಯಾವ ಯಾವ ದಾರಿಯಲ್ಲಿ ಕಿಷ್ಕಿಂಧೆಗೆ ಸುಗ್ರೀವ ಬಂದರೂ ಅವನನ್ನು ಬೇಟೆಯಾಡಿ ನಿಲಗೊಡದೆ ಓಡಿಸುತ್ತಾನೆ ವಾಲಿ. ಹಾಗಾದರೆ ವಾಲಿಯಿಂದ ತಪ್ಪಿಸಿಕೊಂಡು ಇರುವ ಬಗೆ ಹೇಗೆ? ಸುಗ್ರೀವ ಯೋಚನೆ ಮಾಡಿ ಕೊನೆಗೆ ಋಷ್ಯಮೂಕ ಪರ್ವತದ ಆಶ್ರಯವನ್ನು ಪಡೆಯುತ್ತಾನೆ. ಯಾಕೆ ಅಂದರೆ ಮತಂಗ ಮುನಿಗಳ ಶಾಪದಿಂದಾಗಿ ವಾಲಿ
ಆ ಋಷ್ಯಮೂಕ ಪರ್ವತಕ್ಕೆ ಬರುವ ಹಾಗಿಲ್ಲ. ಹೀಗೆ ಋಷ್ಯಮೂಕದಲ್ಲಿ ಉಳಿದುಕೊಂಡಂತಹ ಸುಗ್ರೀವ ಸತೀವಿರಹದಿಂದ ದುಃಖ ದುರ್ಭರನಾಗುತ್ತಾನೆ. ಮತಂಗವನದ ಸುತ್ತ ತುಂಗಭದ್ರಾ ನದಿ ಹರಿಯುತ್ತಾ ಇದೆ. ಮತಂಗ ಪರ್ವತವಾದರೂ ಪ್ರಕೃತಿ ಮನೋಹರವಾಗಿರುವಂತಹ ಗಿರಿಶೃಂಗ, ಅದರ ಕೆಳಗಿನ ಕಣಿವೆಯಲ್ಲಿ ಪರ್ವತ ಬಾಹುಗಳನ್ನು ಆಲಿಂಗಿಸಿಕೊಂಡು ತುಂಗಭದ್ರಾ ನದಿ ಜುಳು ಜುಳು ಹರಿಯುತ್ತಿದ್ದಾಳೆ. ಎಂತಹ ರಮಣೀಯವಾದಂತಹ ದೃಶ್ಯ! ಈ ಮತಂಗ ಪರ್ವತ ರಾಜನಿಗೆ ತಾನು ಹಡೆದ ಪಂಪಾ ಸರೋವರ ಸುಂದರಿಯನ್ನು ಕೊಟ್ಟು ದೂರದಲ್ಲಿರುವಂತಹ ಸಮುದ್ರ ರಾಜನನ್ನು ಸೇರುವುದಕ್ಕಾಗಿ ತುಂಗಭದ್ರಾ ನದಿ ಮುಂದೆ ಮುಂದೆ ನಡೆದಂತೆ ಕಾಣಿಸುತ್ತಿದೆ ಆ ದೃಶ್ಯ. ವಾನರ ಕಲಿಗಳು ಆ ದೃಶ್ಯ ಮಹಿಮೆಯು ದಿನ ದಿನಕ್ಕೆ ಮಹಿಮರಾದರ್ ತಪಶ್ಚರಣೆಯಿಂ ಅವರುಳ್ ಆ ಪ್ರಾಣದೇವನ ಸುತೌ ತಾನ್ ಆ ಜನ್ಮ ಬ್ರಹ್ಮಚರ್ಯದಿ ಸಹಜ ಯೋಗಿ ಅಂಜನಾದ್ರಿಯೆ ತವರು ಮಲೆಯಾದ ಆಂಜನೇಯಂಗೆ ಕೇಳ್ ಲಭಿಸಿತೈ ಸಿದ್ಧಿಗಳ ಅಲೌಕ ನಿಧಿ ಬಹಿರಂಗ ಸಾಮಾನ್ಯನ್ ಅಂತರಂಗದಿ ದೇವ ಮಾನ್ಯನಾದಾತನ್ ಆ ಮಲೆಯ ನೆತ್ತಿಯೊಳ್ ವರ್ದಿನಂ ಬೈಗುವಳ್ತಿನೊಳ್ ಧ್ಯಾನ ನೇತ್ರಗಳು ತೆರೆದು ತನ್ನೆದುರಾಗಿ ಕೆಳಗೆ ಪರ್ವಿರ್ದ ಚೇತೋ ಹಾರಿ ದೃಶ್ಯಮಂ ದರ್ಶಿಸುತ್ತಿರೇ ದೂರದೊಳ್ ಪಂಪಾಸರೋವರದ ತೀರದೊಳ್ ಬೈಗುರುಳ್ ಮರ್ಬಿನೊಳ್ ನಡೆಯುವ ನರಾಕೃತಿಗಳೆಂಬಿನೌ ಮೊಳಿತುದಾಶಂಕೆ ತಿಳಿಯಲ್ಕೆ ಎಳಸುತ್ತಿರೇ ಮಸೀರುಳ್ ಸೆರಗು ವೀಸಿತು ಕರ್ಪನ್ ಇಳೆ ಬಾಳ್ವಂತೆ ಋಷ್ಯಮೂಕ ಪರ್ವತದ ಕೆಳಗೆ ಹರಿಯುತ್ತಿರುವಂತಹ ತುಂಗಭದ್ರಾ ನದಿ, ಪ್ರಕೃತಿಯ ಈ ಸುಂದರ ದೃಶ್ಯ ಆಪಾತ ರಮಣೀಯವಾದುದು. ಈ ದೃಶ್ಯ ಮಹಿಮೆಯನ್ನು ನೋಡುತ್ತಲೇ ತಪಸ್ಸಿನಂತಹ ಜೀವನ ಶೈಲಿಯಿಂದ ವಾನರ ಕಲಿಗಳು ಮಹಿಮಾನ್ವಿತರಾದರು ಅಂತ ಮಹಾಕವಿ ವರ್ಣಿಸುತ್ತಾರೆ. ಕಿಷ್ಕಿಂಧೆಯ ಕಪಿಕೇತನರ ಸಾಹಸಕ್ಕೆ ಆ ಸುಂದರವಾದ ಪರಿಸರವೂ ಕಾರಣವಾಯಿತು ಎನ್ನುವುದು ಇಲ್ಲಿ ಗಮನಾರ್ಹವಾದ ಅಂಶ. ಪ್ರಾಣದೇವ ಸುತನಾದಂತಹ ಆಂಜನೇಯ ಸ್ವಾಮಿ ಆಜನ್ಮ ಬ್ರಹ್ಮಚಾರಿ, ಸಹಜಯೋಗಿ. ಅವನಂತೂ ಈ ಪ್ರಕೃತಿಯ ಮಡಿಲಲ್ಲಿ ಬೆಳೆದ ಮಗುವಾಗಿ ದೃಶ್ಯ ಮಹಿಮೆಯಿಂದಾಗಿಯೇ ಅಲೌಕಿಕ ಸಿದ್ಧಿಗಳನ್ನು ಸಾಧ್ಯ ಮಾಡಿಕೊಂಡಂತಹ ಮಹಾಮಹಿಮ. ಬಹಿರಂಗದಲ್ಲಿ ಅವನು ಸಾಮಾನ್ಯನಿರಬಹುದು, ಆದರೆ ಅಂತರಂಗದಲ್ಲಿ ದೇವಮಾನ್ಯ. ಈ ಗಿರಿಶೃಂಗದ ಮೇಲೆ
ಒಂದು ದಿನ ಸಂಜೆಯ ಹೊತ್ತಿನಲ್ಲಿ ಆಂಜನೇಯ ಸ್ವಾಮಿ ಧ್ಯಾನ ನೇತ್ರಗಳನ್ನು ತೆರೆದು ತನ್ನ ಎದುರು ಭಾಗದಲ್ಲಿ ಕೆಳಗೆ ಹರಿಯುತ್ತಿರುವಂತಹ ಆ ತುಂಗಭದ್ರೆಯನ್ನು ಸುತ್ತಣ ಪರಿಸರದ ಚೇತೋಹಾರಿ ದೃಶ್ಯವನ್ನು ಕಾಣುತ್ತಾ ಕುಳಿತಿದ್ದಾನೆ. ಸಂಜೆಯ ಮಸಕು ಬೆಳಕಿನಲ್ಲಿ ಪಂಪಾ ಸರೋವರದ ದೂರದ ತೀರದಲ್ಲಿ ಮಾನುಷಾಕೃತಿಗಳು ಚಲಿಸಿದಂತೆ ಅವನಿಗೆ ಭಾಸವಾಗುತ್ತದೆ. ಅದೇನೆಂದು ತಿಳಿಯಬೇಕೆಂದು ಅವನು ಉತ್ಸುಕನಾಗುತ್ತಾನೆ. ಹಾಗೆ ಆ ಬೈಗಿರುಳಿನಲ್ಲಿ ಪಂಪಾ ಸರೋವರದ ತೀರದಲ್ಲಿ ನಡೆದು ಬರುತ್ತಿರುವ ನರಾಕೃತಿಗಳು ಯಾರದಿರಬಹುದು ಎನ್ನುವಂತಹ ಶಂಕೆಯಿಂದ ಅವನು ಪರಿಶೀಲಿಸುತ್ತಿರುವಾಗಲೇ ಭೂಮಿಗೆ ಕತ್ತಲೆ ಆವರಿಸುತ್ತದೆ. ಭೂಮಿ ಬಾನುಗಳನ್ನು ಮಸೀರುಳು ಸೆರಗು ವೀಸಿ ಕಪ್ಪುಗೊಳಿಸುತ್ತದೆ. ಮಹಾಕವಿ ಹೇಳುವ ಬಗೆ ನೋಡಿ, ಮಸೀರುಳ್ ಸೆರಗು ವೀಸಿತು ಕರ್ಪನಿಳೆಬಾನ್ ಮಸುಳ್ಳುವಂತೆ. ಮೊದಲೇ ಕಪ್ಪಗಿನ ರಾತ್ರಿ, ಮಸಿ ಇರುಳದು, ಅದು ಸೆರಗು ಬೀಸಿದಾಗ ಇಳೆಬಾನುಗಳು ಕಪ್ಪಾಗಿ ಪರಿಣಮಿಸುತ್ತದೆ ಎನ್ನುವಂತಹ ಚಿತ್ರ. ಈ ಕತ್ತಲೆಯಲ್ಲಿ ನೀಲಮೇಘಶ್ಯಾಮನಾದ ಶ್ರೀರಾಮ ಮೂರ್ತಿವೆತ್ತು ಆಂಜನೇಯನ ಕಣ್ಣಿಗೆ ಸಾಕ್ಷಾತ್ಕಾರಗೊಂಡು ಅವರೀರ್ವರಲ್ಲಿ ಸ್ನೇಹ ಅಂಕುರಿಸಿ ಅದು ಸುಗ್ರೀವ ಸಖ್ಯದಲ್ಲಿ ಪರಿಣಮಿಸುವಂತಹ ಸುಂದರ ಸಂಚಿಕೆ ಮುಂದಿನದು.